ನಮಸ್ತೆ ವೀಕ್ಷಕರೇ, ಅಮೋಗ್ನಿಸ್ಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಲಾಕ್ಡೌನ್ ಹೇಳಿಕೆಯಲ್ಲಿ ಸರ್ಕಾರವೇ ಗೊಂದಲದಲ್ಲಿದ್ದು ಮುಖ್ಯಮಂತ್ರಿಗಳಿಗೆ ಕ್ಲಾರಿಟಿ ಇಲ್ಲದಂತಾಗಿದ್ದು ಸಿಎಂ ಸೋಮವಾರದಿಂದ ಕಂಪ್ಲೀಟ್ ಲಾಕ್ಡೌನ್ ಅಂತಾರೆ, ಆದರೆ ಚೀಫ್ ಸೆಕ್ರೆಟರಿ ಹಿಂದಿನ ಷರತ್ತು ಬಿಗಿ ಮಾಡ್ತೀನಿ ಅಂತಾರೆ. ಈ ರೀತಿಯ ದ್ವಂದ್ವ ನಿಲುವು ಸರ್ಕಾರದಿಂದ ವ್ಯಕ್ತವಾಗಿದೆ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಧುಗಿರಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಎನ್ ರಾಜಣ್ಣ ಅಭಿಮಾನಿ ಬಳಗ, ಆರ್ಆರ್ ಅಭಿಮಾನಿ ಬಳಗ ಹಾಗೂ ತಾಲೂಕು ಕಾಂಗ್ರೆಸ್ ವತಿಯಿಂದ ತಾಲೂಕಿನ ಕೊರೋನಾ ಸೋಂಕಿತರಿಗೆ ಅನುಕೂಲವಾಗಲೆಂದು ಆರೋಗ್ಯ ಇಲಾಖೆಗೆ 2 ಆಂಬುಲೆನ್ಸ್, 10 ಆಕ್ಸಿಜನ್ ಸಿಲಿಂಡರ್, 100 ಪಿಪಿಇ ಕಿಟ್, ಪೊಲೀಸ್ ಇಲಾಖೆಗೆ ಸ್ಯಾನಿಟೈಸರ್, ಫೇಸ್ ಶೀಲ್ಡ್, 100 ಬೆಡ್ಶೀಟ್, 2 ನೀರಿನ ವಾಟರ್ ಫಿಲ್ಟರ್ಗಳನ್ನು ವಿತರಣೆ ಮಾಡಲಾಯಿತು. ವಿತರಣೆ ನಂತರ ಮಾತನಾಡಿದ ಮಾಜಿ ಶಾಸಕ ಕೆಎನ್ ರಾಜಣ್ಣ, ಸರ್ಕಾರದ ದ್ವಂದ್ವ ನಿಲುವಿನಿಂದಾಗಿ ಅಧಿಕಾರಿಗಳು, ಜನಸಾಮಾನ್ಯರು ಗೊಂದಲದ ಲಾಕ್ಡೌನ್ ಅನ್ನು ನಿರೀಕ್ಷೆ ಮಾಡುವಂತಾಗಿದೆ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಲಾಕ್ಡೌನ್ ವಿಚಾರದಲ್ಲಿ ಬಹಳ ಗೊಂದಲ ಸೃಷ್ಟಿ ಮಾಡ್ತಾರೆ. ನೀವು ನಿನ್ನೆ ಟಿವಿ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಅರ್ಧ ಸ್ಕ್ರೀನ್ ಅಲ್ಲಿ ಯಡಿಯೂರಪ್ಪ ಅವರು ಹೇಳ್ತಾರೆ ಕಂಪ್ಲೀಟ್ ಲಾಕ್ಡೌನ್ ನಾಳೆಯಿಂದ ಸೋಮವಾರದಿಂದ ಅಂತ ಅವರು ಹೇಳ್ತಾರೆ. ಇನ್ನು ಅರ್ಧ ಸ್ಕ್ರೀನ್ ಅಲ್ಲಿ ಚೀಫ್ ಸೆಕ್ರೆಟರಿ ಅಂದ್ರೆ ಏನು? ಈಸ್ ಅ ಗವರ್ನಮೆಂಟ್. ಯಡಿಯೂರಪ್ಪನವ್ರು ಏನೇ ಹೇಳಿದ್ರು ಕೂಡ ಆರ್ಡರ್ ಮಾಡೋನು ಚೀಫ್ ಸೆಕ್ರೆಟರಿ. ಅವ್ರು ಹೇಳ್ತಾರೆ ಇಲ್ಲ ಇಲ್ಲ, ಹಿಂದಿಂದು ಏನು ಷರತ್ತುಗಳಿದ್ದು ಅದನ್ನು ಇನ್ನೂ ಸ್ವಲ್ಪ ಬಿಗಿ ಮಾಡ್ತೀವಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಈ ರೀತಿಯ ದ್ವಂದ್ವ ನಿಲುವನ್ನು ಸರ್ಕಾರದಿಂದ ವ್ಯಕ್ತ ಆದಾಗ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಳ ಹಂತದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಗೊಂದಲ ಆಗ್ತದೆ. ಆ ಗೊಂದಲ ಆಗದ ರೀತಿಯಲ್ಲಿ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಕಂಪ್ಲೀಟ್ ಲಾಕ್ಡೌನ ಕಂಪ್ಲೀಟ್ ಲಾಕ್ಡೌನ್ ಯಾವುದಕ್ಕೂ ಇದು ಮಾಡ್ಬೋದು, ಅಥವಾ ಪಾರ್ಷಿಯಲ್ ಆಗಲಿ ಅವರವರಲ್ಲಿ ಒಂದು ಮೊದಲು ಯಾವ ರೀತಿ ಪಾರ್ಷಿಯಲ್ ಲಾಕ್ಡೌನ ಕಂಪ್ಲೀಟ್ ಲಾಕ್ಡೌನ ಏನನ್ನೋದು ಅವರು ಮೊದಲು ತೀರ್ಮಾನ ಮಾಡಿಕೊಂಡು ಜನರಿಗೆ ಹೇಳಿದ್ರೆ ಜನರನ್ನು ಕೂಡ ಯಾರು ಗೊಂದಲಕ್ಕೀಡಾಗೋದಿಲ್ಲ, ಮತ್ತು ಅಧಿಕಾರಿಗಳಿಗೂ ಕೂಡ ಅದನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ನಿರ್ದೇಶನವನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಮುಖ್ಯವಾಗಿ ನಾನು ಏನು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನನ್ನದೇ ಆದಂತಹ ಕೆಲವು ಅಂಶಗಳನ್ನು ನಾನು ಇಟ್ಕೊಂಡಿದ್ದೀನಿ. ಆದಾಗ್ಯೂ ಕೂಡ ಇಂತಹ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ನಮ್ಮ ರಾಜ್ಯದ ಜನತೆಯ ಪರವಾಗಿ ನಿಲುವನ್ನು ಪಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಇನ್ನೂ ಹೆಚ್ಚಿಗೆ ನಂಬಿಕೆ ಬರುವಂತಹ 10 ಹಲವಾರು ಸಂಗತಿಗಳಲ್ಲಿ ಇದು ಒಂದು ಪ್ರಮುಖವಾದಂತಹ ಸಂಗತಿ ಅಂತೇಳಿ ನಾನು ನ್ಯಾಯಾಂಗದ ಬಗ್ಗೆ ನಾನು ಕೂಡ ಮೆಚ್ಚುಗೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಅಲ್ಲದೆ ತಾಲೂಕಿನಲ್ಲಿ ಕೋವಿಡ್ ರೋಗ ನಿಯಂತ್ರಣಕ್ಕೆ ಬರುವವರೆಗೂ ಉಚಿತ ಆಂಬ್ಯುಲೆನ್ಸ್ ಸೇವೆ ನಿರಂತರವಾಗಿ ಒದಗಿಸಲಾಗುವುದು. ಸರ್ಕಾರವೇ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತೆ ಎನ್ನುವ ನಿರೀಕ್ಷೆ ಜನರಲ್ಲಿ ಇರಬಾರದು. ರೋಗ ತಡೆಗಟ್ಟಲು ಜನರ ಸಹಕಾರ ಅಗತ್ಯ. ಮಾಸ್ಕ್ ಧರಿಸಿ ದೈಹಿಕ ಅಂತರ ಕಾಪಾಡುವಂತೆ ಮನವಿ ಮಾಡಿದರು. ಪೊಲೀಸ್, ಆರೋಗ್ಯ ಹಾಗೂ ಕಂದಾಯ ಇಲಾಖೆ ನೌಕರರು ತಮ್ಮ ಜೀವ ಪಣಕ್ಕಿಟ್ಟು ಬೇರೆಯವರನ್ನ ಉಳಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತದನಂತರ ಈ ಮೋದಿ ಇವರು ಏನು ಗುಜರಾತ್ಗೆ ಕೇಳಿದ್ದೆಲ್ಲ ಕೊಡ್ತಾರೆ. ಗುಜರಾತ್ಗೆ ಆಕ್ಸಿಜನ್ ಕೇಳಲಿ, ನೀವು ಯಾವುದೇ ಮೆಡಿಸಿನ್ ಕೇಳಿ, ಏನೇ ಕೇಳಿ, ವಿತಿನ್ ನೋ ಟೈಮ್ ಅವರಿಗೆ ಕೊಡ್ತಾರೆ. ಕರ್ನಾಟಕಕ್ಕೆ ಅಥವಾ ಬೇರೆ ರಾಜ್ಯಗಳಿಗೆ ಎಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ, ನಾನ್ ಬಿ ಜೆ ಪಿ ಗೌರ್ನಮೆಂಟ್ ಇದ್ದಾವೆ, ಅಂತಹ ರಾಜ್ಯಗಳಿಗೆ ಇವರು ತಾರತಮ್ಯ ಮಾಡ್ತಕ್ಕಂಥದ್ದು ಈ ಒಂದು ಫೆಡರಲ್ ವ್ಯವಸ್ಥೆಯಲ್ಲಿ ನಿಜಕ್ಕೂ ಕೂಡ ಇದು ಒಂದು ಅಪಚಾರ. ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಕಷ್ಟ ಏನಿದೆ ಎಲ್ಲ ಹಂಚ್ಕೊಳ್ಳೋಣ, ಸುಖ ಏನಿದೆ ಎಲ್ಲ ಹಂಚ್ಕೊಳ್ಳೋಣ, ಅದನ್ನು ಹೊರತುಪಡಿಸ್ಬಿಟ್ಟು ಒಬ್ರಿಗೊಂದು ಮಾಡ್ತಾ ತಾರತಮ್ಯ ಮಾಡ್ತಕ್ಕಂಥದ್ದು ಹಣ ಕೊಡೋದ್ರಿಂದನೂ ಇರ್ಬೋದು, ಎಲ್ಲದರಲ್ಲೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಅದರಿಂದ ಈ ಬಿ ಜೆ ಪಿ ಸರ್ಕಾರ ನಿಜಕ್ಕೂ ಕೂಡ ಇದು ನಮ್ಮ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಶಾಪ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗೆಲ್ಲ ಭಾಳ ಸರಿ ಭಾಷಣ ಮಾಡೋವಾಗ ಎಲ್ಲ ಹೇಳೋರು ಟಿ ವಿನಲ್ಲಿ, ಅಚ್ಚದಿನಾಯಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲ ಹೇಳೋರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಸಬ್ಕೆ ಸಾಥ್ ಸಬ್ಬ ಎಲ್ರಿಗೂ ಕಾಯಿಲೆ, ಆಮೇಲೆ ಅಚ್ಚದಿನ ಅಂದರೆ ಇದು. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸೋಮಪ್ಪ ಕೊಡಕೋಳ, ತಹಸೀಲ್ದಾರ್ ವೈ ರವಿ, ಡಿವೈಎಸ್ಪಿ ಕೆಜಿ ರಾಮಕೃಷ್ಣ, ಟಿಎಚ್ಒ ಡಾಕ್ಟರ್ ರಮೇಶ್ ಬಾಬು, ಕ್ರಿಪ್ಕೋ ರಾಷ್ಟ್ರೀಯ ನಿರ್ದೇಶಕ ಆರ್ ರಾಜೇಂದ್ರ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗೇಶ್ ಬಾಬು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಿ, ಮುಖಂಡರಾದ ಸಿದ್ದಾಪುರ ರಂಗಶಾಮಯ್ಯ, ಬಾಬಾ ಫಕ್ರುದ್ದೀನ್, ಅಯೂಬ್ ಹಾಜರಿದ್ದರು.
ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿನ ಬಯೋಮೆಟ್ರಿಕ್ ಪದ್ಧತಿ ಆತಂಕ ಹೆಚ್ಚಿಸಿದ್ದು, ಇದರಿಂದಾಗಿ ಕೊರೋನಾ ಕಂಟಕದ ಕೂಗು ಕೇಳಿಬರ್ತಿದೆ. ಇದನ್ನು ರದ್ದುಪಡಿಸಿ ಓಟಿಪಿ ಅಥವಾ ಚೆಕ್ಲಿಸ್ಟ್ ಮೂಲಕ ಆಹಾರ ಪದಾರ್ಥ ವಿತರಣೆಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸರ್ಕಾರಕ್ಕೆ ಮೊರೆ ಇಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಕೋಟಗೆರೆ ತಾಲೂಕಿನ 4 ಹೋಬಳಿ ವ್ಯಾಪ್ತಿಯಲ್ಲಿ 84 ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಿವೆ. ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಸೇರಿ 40,000 ಅಧಿಕರ ಪಡಿತರ ಕಾರ್ಡುಗಳಿವೆ. ಜನರು ಪಡಿತರ ಪಡೆಯುವಾಗ ಬಯೋಮೆಟ್ರಿಕ್ ಕಡ್ಡಾಯ. ಇದು ಕೊರೋನಾ ರೋಗ ಸುಲಭ ಮಾರ್ಗ. ಸಾಮಾಜಿಕ ಅಂತರ ಮತ್ತು ಹರಡುವಿಕೆ ತಡೆಯಲು ಅಂಗಡಿ ಮಾಲೀಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಕಷ್ಟ ಸಾಧ್ಯವಾಗಿದೆ. ತಕ್ಷಣ ಬಯೋಮೆಟ್ರಿಕ್ ರದ್ದುಪಡಿಸುವುದು ಒಳಿತು ಅನ್ನೋ ಮಾತುಗಳು ಕೇಳಿಬಂದಿವೆ. ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಪಡಿತರ ವಸ್ತುಗಳನ್ನು ನಾವು ಇದುವರೆಗೂ ಕೂಡ ಬಯೋಮೆಟ್ರಿಕ್ ಮೂಲಕ ಅವರಿಗೆ ಆಹಾರ ಧಾನ್ಯಗಳು ವಿತರಿಸಿದ ಕಾರ್ಡ್ದಾರರಿಗೆ ಈಗ ವಿಷಯ ಏನಾಗಿದೆ ಅಂದರೆ ಈ ಕೋವಿಡ್ ಜಾಸ್ತಿ ಆಗಿರೋದ್ರಿಂದ ಎಫೆಕ್ಟ್ ತಗೊಂಡು ಬಯೋಮೆಟ್ರಿಕ್ನಲ್ಲಿ ಒಬ್ರಿಗೊಬ್ಬರು ಅಂತರ ಕಮ್ಮಿ ಅಂತರ ಇದ್ದರೂ ಕೂಡ ಕಾಯಿಲೆ ಕೋವಿಡ್ ಜಾಸ್ತಿ ಆವರಿಸ್ಕೊ ತೆಗೆದಂತ ನಾವು ಇವತ್ತು ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಪಡಿತರ ವಸ್ತುಗಳನ್ನ ಪಡಿತರದಾರರಿಗೆ ನಾವು ಬಯೋಮೆಟ್ರಿಕ್ ಮುಖಾಂತರ ಕೊಡೋದು ಬೇಡ, ಓಟಿಪಿ ಅಥವಾ ಚೆಕ್ಲಿಸ್ಟ್ ಮುಖಾಂತರ ಕೊಡಬೇಕು ಅಂತೇಳಿ ತಹಶೀಲ್ದಾರ್ ಅವ್ರಿಗೆ ಮನವಿ ಮಾಡಿಕೊಂಡು ಮನವಿ ಮಾಡಿಕೊಂಡು ಅವ್ರು ನಮ್ಮ ಮನವಿಯನ್ನು ಅವರು ತಹಶೀಲ್ದಾರ್ ತಗೊಂಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ 84 ನ್ಯಾಯಬೆಲೆ ಅಂಗಡಿ ಮಾಲೀಕರು ಎಲ್ಲರೂ ಕೂಡ ಸೇರಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕಾಗಿದ್ದೀವಿ. ಆ ಮನವಿಯನ್ನು ಸರ್ಕಾರ ಮನವಿಯನ್ನು ಸ್ವೀಕರಿಸಬೇಕು. ಹಾಗೆಯೇ ಜಿಲ್ಲಾಧಿಕಾರಿಗಳು ಕೂಡ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಈ ಮನವಿಯನ್ನು ಸ್ವೀಕರಿಸಿಕೊಂಡು ನಮಗೆ ಅವಕಾಶ ಮಾಡಿಕೊಡ್ಬೇಕು. ರಾಜ್ಯದಲ್ಲಿ ಈಗಾಗಲೇ ಕೊರೋನಾ ಸೋಂಕಿನಿಂದ 83 ಜನ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮೃತಪಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಹಿಂದಿನ ವರ್ಷ ಬಯೋಮೆಟ್ರಿಕ್ ನಿಲ್ಲಿಸಿ ಓಟಿಪಿಗೆ ಅವಕಾಶ ಕಲ್ಪಿಸಿತ್ತು. ಅದೇ ರೀತಿ ಈ ವರ್ಷವೂ ಓಟಿಪಿಗೆ ಅವಕಾಶ ಕಲ್ಪಿಸುವಂತೆ ತಾಲೂಕು ನ್ಯಾಯಬೆಲೆ ಅಂಗಡಿ ಮಾಲೀಕರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ. ಈ ದಿನ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರುಗಳು ಬಂದು ಇವತ್ತು ಮನವಿಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ಪದ್ಧತಿಯನ್ನು ಈ ಕೊರೋನಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಸೋಂಕು ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಈಗ ಸದ್ಯಕ್ಕೆ ರದ್ದುಪಡಿಸಿ ನಮಗೆ ಮೊಬೈಲ್ ಓಟಿಪಿ ಪದ್ಧತಿಯನ್ನು ಮತ್ತೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಕೇಳಿದ್ದಾರೆ. ಆ ಮನವಿಯ ಅನ್ವಯ ನಾನು ಡಿ ಸಿ ಅವ್ರಿಗೆ ಈ ಮನವಿಯನ್ನು ನಾವು ಕಳಿಸಿ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತರ್ತೇವೆ. ಇವತ್ತೇ ನಾನು ಕಳಿಸ್ತೇನೆ. ಜೊತೆಗೆ ಈಗ ಆಲ್ರೆಡಿ ಸರ್ಕಾರ ನಿರ್ದೇಶನವನ್ನು ಕೂಡ ಹೇಳಿದೆ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಏನು 2 ಮೀಟರ್ ದೂರದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನು ನಿಲ್ಲಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಬಂದು ಬಯೋಮೆಟ್ರಿಕ್ ಕೊಟ್ಟ ನಂತರ ಅವ್ರ ಕೈಯನ್ನು ಸ್ಯಾನಿಟೈಸ್ ಮಾಡಿಸಿ ಬಯೋಮೆಟ್ರಿಕ್ ಮಾಡಿ ಅಕ್ಕಿ ಕೊಡೋದಕ್ಕೆ ಈಗ ಅಲ್ಲೆಡೆ ಅವಕಾಶ ಕೊಟ್ಟಿದೆ. ಅದೇ ರೀತಿ ಎಲ್ಲ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಅದೇ ರೀತಿ ಮಾಡಬೇಕಾಗ್ತದೆ. ಹಾಗಾಗಿ ಈಗ ಅಲ್ಲೆಡೆ ನಾವು ಅವರಿಗೆ ತಿಳುವಳಿಕೆಯನ್ನು ಮೀಟಿಂಗನ್ನು ಕೂಡ ಮಾಡಿ ಹೇಳಿದ್ದೇವೆ. ಎಲ್ಲರ ಜೀವನ ಕೂಡ ಅಮೂಲ್ಯವಾಗಿರೋದ್ರಿಂದ ಸಾರ್ವಜನಿಕರಲ್ಲಿ ಮತ್ತು ಇವರಲ್ಲೂ ಕೂಡ ಮನವಿ ಏನಂದರೆ ಯಾವಾಗ ರೇಷನ್ ತಗೊಳಕ್ಕೆ ಹೋಗ್ತೀರಿ ಅವಾಗೆಲ್ಲ ಸಾಮಾಜಿಕ ಅಂತರ ಮತ್ತು ಸ್ಯಾನಿಟೈಸೇಷನ್ ಮತ್ತು ಮಾಸ್ಕನ್ನು ಹಾಕ್ಕೊಂಡು ಕಡ್ಡಾಯವಾಗಿ ನೀವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿ ರೋಗ ಹರಡದಂತೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮನವಿ ಸ್ವೀಕರಿಸಿದ ತಾಲೂಕು ಆಡಳಿತ ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ಗಮನ ಸೆಳೆಯುವ ಭರವಸೆ ನೀಡಿದ್ದಾರೆ. ಜನತೆ ಪಡಿತರ ಪಡೆಯುವಾಗ ಸಾಮಾಜಿಕ ಅಂತರ ಮತ್ತು ಕೊರೋನಾ ರೋಗದ ಹರಡುವಿಕೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಹಾಗೂ ನೋಡಿಕೊಳ್ಳುವಂತೆ ಸೂಚನೆ ನೀಡಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕೊರೋನಾ ಸೋಂಕನ್ನ ಖಾಸಗಿ ಆಸ್ಪತ್ರೆಗಳು ದುರುಪಯೋಗ ಪಡಿಸಿಕೊಳ್ಳುತ್ತಿವೆ. ಇದಕ್ಕೆ ಮೂಗುದರ ಹಾಕಲು ಸರ್ಕಾರ ಮುಂದಾಗಿದೆ. ಸಿಟಿ ಸ್ಕ್ಯಾನ್, ಡಿಜಿಟಲ್ ಸ್ಕ್ಯಾನ್ಗೆ ರಾಜ್ಯಾದ್ಯಂತ ಏಕರೀತಿ ದರ ನಿಗದಿಗೊಳಿಸಲಾಗಿದೆ. ಬನ್ನಿ, ಎಷ್ಟು ದರ ನಿಗದಿ ಮಾಡಲಾಗಿದೆ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜೈನ್ ಆಸ್ಪತ್ರೆಯನ್ನ ಕೋವಿಡ್ ಕೇರ್ ಸೆಂಟರ್ ಆಗಿ ಪರಿವರ್ತಿಸಲು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಪರಿಶೀಲನೆ ನಡೆಸಿದರು. ಕೊರೋನಾ ಸೀಸನ್ ಅನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ 5,000-8,000 ಪಡೆಯುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ರಾಜ್ಯದ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ ಕೇಂದ್ರಗಳಲ್ಲಿ ಸಿಟಿ ಸ್ಕ್ಯಾನಿಂಗ್ಗೆ 1,500 ಮತ್ತು ಡಿಜಿಟಲ್ ಸ್ಕ್ಯಾನಿಂಗ್ಗೆ ಕೇವಲ 250 ರೂಗಳನ್ನು ಪಡೆಯುವಂತೆ ಆದೇಶ ಮಾಡಲಾಗಿದೆ. ಇದನ್ನು ಮೀರಿ ಯಾರಾದರೂ ಹೆಚ್ಚಿಗೆ ಹಣ ಪಡೆದರೆ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕ್ರಿಮಿನಲ್ ಮೊಕದ್ದಮೆ ಹೂಡುವ ಖಡಕ್ ಸಂದೇಶ ರವಾನಿಸಿದ್ರು. ಈ ಸ್ಕ್ಯಾನು ಭಾಳಷ್ಟು ಎಲ್ಲರೂ ಕೂಡ ಸಿಟಿ ಮಾಡುವಂಥ ಅವಶ್ಯಕತೆ ಇಲ್ಲ.
ಕೋವಿಡ್ ಬಂದಂತ ಎಲ್ಲ ರೋಗಿಗಳಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಅನಗತ್ಯವಾಗಿ ಸಿ ಟಿ ಅನ್ನು ಮಾಡಿಸ್ಬೇಡಿ. ಅನ್ಲೆಸ್ ನಿಮ್ಮ ವೈದ್ಯರು ಹೇಳಿದ್ರೆ ಮಾತ್ರ ನೀವು ಮಾಡಿಸಿ. ಇಲ್ಲಾಂದ್ರೆ ಸಿ ಬಿ ಸಿ ಮಾಡಿಸ್ಬೋದು, ಬೇರೆ ಬೇರೆ ಟೆಸ್ಟ್ಗಳನ್ನು ಮಾರ್ಕರ್ಸನ್ನು ಮಾಡಿಸ್ಬೋದು. ಇದನ್ನೆಲ್ಲ ಭಾಳ ಕಡಿಮೆ ದರದಲ್ಲಿ ಆಗ್ತದೆ. ಒಂದು ವೇಳೆ ನಿಮ್ಗೆ ಸಿ ಟಿ ಮಾಡಿಸ್ಲೇಬೇಕು ಅಂತಂದರೆ ಮಾಡಿಸಿ. ಅದಕ್ಕೇ ಇವತ್ತು ಕೆಲವು ಖಾಸಗಿ ಆಸ್ಪತ್ರೆಗಳವರು ಮನಸ್ಸೋ ಇಚ್ಛೆ ಕೆಲವರು 4,000, 6,000, 8,000 ಹೀಗೆ ಮನಸ್ಸಿಗೆ ಬಂದಂಗೆ ಚಾರ್ಜ್ ಮಾಡ್ತಾ ಇದ್ದಿದ್ದು ನನ್ನ ಗಮನಕ್ಕೆ ಬಂದು ನಾನು ತಕ್ಷಣ ಅದೆಲ್ಲ ಇವತ್ತು ತೀರ್ಮಾನ ತೆಗೆದುಕೊಂಡು ಆದೇಶ ಕೂಡ ಹೊರಡಿಸ್ಬಿಟ್ಟಿದ್ದೀವಿ. ಯಾವುದೇ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿದೆ, ಫ್ರೀ, ಒಂದು ರೂಪಾಯಿ ಯಾರಿಗೂ ಕೊಡೋಂಗಿಲ್ಲ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನೀವು 1,500 ರೂಪಾಯಿ ಮೇಲೆ ಯಾರಿಗೂ ಕೂಡ ಕೊಡೋಗಿಲ್ಲ. ಯಾರಾದರೂ 1,500 ರೂಪಾಯಿ ಮೇಲೆ ತೆಗೆದುಕೊಂಡ್ರೆ ಅವರ ಕೆ ಪಿ ಎಮ್ ಎ ಆ್ಯಕ್ಟ್ ಪ್ರಕಾರ ನಾನು ಅದನ್ನು ಆಸ್ಪತ್ರೆ ಲೈಸೆನ್ಸನ್ನೇ ರದ್ದು ಮಾಡ್ತೀನಿ. ಇಟ್ ಇಸ್ ಎ ವೆರಿ ಸೀರಿಯಸ್ ಕ್ರೈಮ್ ಅಂತ ನಾವು ಭಾವನೆ ಮಾಡಬೇಕಾಗ್ತದೆ. ಯಾರೂ ಕೂಡ ಈ ಒಂದು ವಿಶೇಷವಾದಂಥ ಸಂದರ್ಭನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತ. ಅದೇ ರೀತಿ ಡಿಜಿಟಲ್ ಎಕ್ಸ್ರೇಗೆ ಕೂಡ ಕೇವಲ 250 ರೂಪಾಯಿಗೆ ಒಂದು ಡಿಜಿಟಲ್ ಎಕ್ಸ್ರೇ ಮಾಡಬೇಕು ಅಂತ ಕೂಡ ಆದೇಶ ಮಾಡಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿವೆ, ಇದರ ಜೊತೆಗೆ ಸಾವಿನ ಸಂಖ್ಯೆಯೂ ಅಧಿಕವಾಗುತ್ತಿದೆ. ಪಾಸಿಟಿವ್ ಸಂಖ್ಯೆ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಬರುತ್ತಿರುವ ರೋಗಿಗಳಿಗೆ ಆಕ್ಸಿಜನ್ ಒದಗಿಸುವುದು ಕಷ್ಟವಾಗುತ್ತಿದೆ. ಆದ್ದರಿಂದ ಕಳೆದ ವರ್ಷದಂತೆ ಈಗಲೂ ಕೂಡ ಸಂಪೂರ್ಣ ಲಾಕ್ಡೌನ್ ಮಾಡಬೇಕೆಂದು ಸಿಎಂ ಬಳಿ ಮನವಿ ಮಾಡಲಾಗಿದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ 598 ಜನ ಸಾವಿಗೀಡಾಗಿದ್ದಾರೆ. ಇದು ನೋವಿನ ಸಂಗತಿ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆತಂಕ ವ್ಯಕ್ತಪಡಿಸಿದರು. ಇವತ್ತು ಕೋವಿಡ್ನ ಸಂಖ್ಯೆ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಶೇಕಡ 1.21 ಸಾವಾಗಿದೆ, 592 ಸಾವಾಗಿದೆ. ಇಟ್ ಈಸ್ ವೆರಿ ಹೈ. ಅದಕ್ಕೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ. ಇವತ್ತು ಏನು ಕರ್ಫ್ಯೂ ರೀತಿಯಲ್ಲಿ ಲಾಕ್ಡೌನ್ ಅಷ್ಟು ಸಮಾಧಾನಕರವಾಗಿ ಎಲ್ಲ ಕಡೆ ಅಳವಡಿಸ್ಕೊಳ್ಳೋಕ್ಕೂ ಆಗಲಿಲ್ಲ, ಅನುಷ್ಠಾನ ತರಲಿಕ್ಕೂ ಆಗಲಿಲ್ಲ, ಸಂಖ್ಯೆ ಅದೇ ರೀತಿಯಲ್ಲೇ ಇದೆ. ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಈ ಒಂದು ಚೈನನ್ನು ಮುರಿಬೇಕು ಅಂತಂದರೆ ಇನ್ನೂ ಕೂಡ ಪರಿಣಾಮಕಾರಿಯಾದಂತಹ ಕ್ರಮಗಳನ್ನು, ಗಂಭೀರವಾದಂತಹ ಕ್ರಮಗಳನ್ನು ತೆಗೆದುಕೋಬೇಕು. ಕಳೆದ ವರ್ಷ ಪ್ರಾರಂಭದಲ್ಲಿ ಏನು ತೆಗೆದುಕೊಂಡಿದ್ರು ಇಡೀ ದೇಶದಲ್ಲಿ ಆ ರೀತಿಯ ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೋಬೇಕು. 14 ದಿನಗಳು ಕನಿಷ್ಠ ಆ ರೀತಿಯಲ್ಲಿ ನಾವು ಮುಂದೆ ತೆಗೆದುಕೊಂಡ್ರೆ ಮಾತ್ರನೇ ಈ ಚೈನನ್ನು ಮುರಿಲಿಕ್ಕೆ ಸಾಧ್ಯ ಅನ್ನುವಂಥ ವಾಸ್ತವ ಸಂಗತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತಂದಿದ್ದೀನಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಇವತ್ತು 824 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಒಂದೇ ದಿನ 7 ಮಂದಿ ಮೃತಪಟ್ಟಿದ್ದಾರೆ. ಜಿಲ್ಲಾ ಕೇಂದ್ರದ ಚಿಕ್ಕಬಳ್ಳಾಪುರದಲ್ಲಿ 230, ಚಿಂತಾಮಣಿಯಲ್ಲಿ 267, ಗೌರಿಬಿದನೂರು 127, ಬಾಗೇಪಲ್ಲಿ 74, ಶಿಡ್ಲಘಟ್ಟ 108 ಮತ್ತು ಗುಡಿಬಂಡೆ ತಾಲೂಕಿನಲ್ಲಿ 18 ಪ್ರಕರಣಗಳು ಪತ್ತೆಯಾಗಿವೆ. ಒಟ್ಟು 19,147 ಪ್ರಕರಣಗಳು ಸಕ್ರಿಯವಾಗಿರುವ ಮಾಹಿತಿ ಲಭ್ಯವಾಗಿದೆ. ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತುರುವೇಕೆರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಕೊರೋನಾ ಸಂಬಂಧಿಸಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಕನ್ಫರ್ಮೇಶನ್ ಆಗೋದ್ರೆ ಅದನ್ನಮ್ಮ ರಾಜಮ್ಮ ಏನು ಫಿಗರ್ ಸಿಗ್ತಾ ಇದೆ ನನಗೆ ಈಗ ಪಾಸಿಟಿವ್ ಫಿಗರು ನೆಗೆಟಿವ್ ಫಿಗರು ತುರುವೇಕೆರೆ ತಾಲೂಕು ಏನು ಸಿಸ್ಟಮ್ ಮಾಡಿದೆ ಒಂದು ರ್ಯಾಟ್ ಪಡೆದಿದ್ದಂತ ಒಂದು ಫಿಗರ್ ಗೊತ್ತಿರೋ. ರಾಜ್ಯ ಕೇಂದ್ರ ಬೆಂಗಳೂರಿನಲ್ಲಿ ಕೊರೋನಾ ಹೆಸರಿನಲ್ಲಿ ಬೆಡ್ ಮಾರಾಟವಾಯಿತು. ಕೃತಕ ಅಭಾವ ಸೃಷ್ಟಿಸಿ ಆಕ್ಸಿಜನ್ ಸಿಲಿಂಡರ್ ಮಾರಾಟ ಮಾಡಿದ್ದಾಯಿತು. ಈ ಚಾಳಿ ಈಗ ಚಿಕ್ಕಬಳ್ಳಾಪುರದಲ್ಲೂ ಪ್ರಾರಂಭವಾಗಿದೆ. ಕೋವಿಡ್ ಆಸ್ಪತ್ರೆ ಗೋಡೌನ್ನಲ್ಲಿದ್ದ 10 ಆಕ್ಸಿಜನ್ ಸಿಲಿಂಡರ್ ನಾಪತ್ತೆಯಾಗಿವೆ. ಈ ಕುರಿತು ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ಜಿಲ್ಲಾ ವೈದ್ಯಾಧಿಕಾರಿ, ಗೋಡೌನ್ ಬೀಗ ನನ್ನ ಬಳಿ ಒಂದು, ಡಿ ಗ್ರೂಪ್ ನೌಕರ ಮುನಿರಾಜು ಅನ್ನೋರ ಹತ್ತಿರ ಇರುತ್ತೆ,
ಹಾಕಿದ ಬೀಗ ಹಾಕಿದಂತೆ ಇದೆ. ಆದರೆ ಹೇಗೆ ಕಳ್ಳತನವಾಗಿದೆ, ಯಾರು ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ದೂರು ನೀಡಲಾಗಿದೆ. ಪೊಲೀಸರು ಪತ್ತೆ ಹಚ್ಚುವವರೆಗೂ ಯಾರು ಕಳ್ಳರು ಅನ್ನೋದು ತಿಳಿಯುತ್ತಿಲ್ಲ ಎಂದಿದ್ದಾರೆ. ಆ ದಿನ ಏನಾಗಿತ್ತು ಅಂತಂದ್ರೆ ಫಿಲ್ ಮಾಡಿರೋ ಸಿಲಿಂಡರ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೌಂಟ್ ಮಾಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಮುನ್ರಾಜು ಅವರು ಲೆಕ್ಕ ಮಾಡ್ಕೊಂಡು ಹೋಗಿದ್ರು. ಮಾರನೇ ದಿನ ಬರೋಷ್ಟು ಯೂಶ್ವಲಿ ಅಕ್ಕಿ ನನ್ನ ಹತ್ರ ಮತ್ತೆ ಮುನ್ರಾಜು ಹತ್ರ ಇಬ್ಬರ ಹತ್ರನೇ ಇರುತ್ತೆ. ಯಾಕಂತಂದ್ರೆ ಒಂದು ಯಾವಾಗಾದ್ರೆ ಎಮರ್ಜೆನ್ಸಿ ಬರಬೇಕು ಅಂತಂದ್ರೆ ನನ್ನ ಹತ್ರ ಇರುತ್ತೆ, ಇಲ್ಲಾಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ವಿಲ್ ಬಿ ವಿತ್ ಮುನ್ರಾಜು. ಮಾರನೇ ದಿನ ಆತ ಬಂದು ಹೊರಗಡೆ ಹೊರಗಡೆಯಿಂದ ಬೀಗ ಹಾಕ್ದಂಗೆ ಇತ್ತದು, ತೆಗ್ದಂಗೆ ಏನು ಹೊಡೆದಾಕಿರಲಿಲ್ಲ. ಸೊ ಓಪನ್ ಮಾಡಿ ಮತ್ತೆ ಆ್ಯಸ್ ಯೂಶ್ವಲ್ ಕೌಂಟ್ ಮಾಡಿದಾಗ ಒಂದು 10 ಕಳುವಾಗಿರೋದು ಕಂಡು ಬಂತು. ಅಂದರೆ ಇಲ್ಲ ಅಂತ ಅನ್ನಿಸ್ತು. ಮತ್ತೆ ಯಾವ ಕಡೆ ಏನಾದರೂ ಬೇರೆಯವ್ರು ಏನಾದರೂ ತೊಗೊಂಡ್ರ ಅಥವಾ ನನ್ನ ಹತ್ರದಿಂದ ಯಾರಾದ್ರು ತೊಗೊಂಡ್ರ ಅಂತ ಎಲ್ಲ ನೋಡಿ, ಎಲ್ಲೂ ಕಾಣಲಿಲ್ಲ. ಸೊ ಅದಕ್ಕೆ ಅವತ್ತು ಯಾರ್ಯಾರು ಡ್ಯೂಟಿಲಿ ಇದ್ರು ಅವತ್ತು ಸ್ಟಾಫ್ ಅವರು ಅವ್ರದ್ದೆಲ್ಲ ಲಿಸ್ಟ್ ಕೊಟ್ಟು ನಾವು ಪೊಲೀಸ್ ಅವರಿಗೆ ಒಂದು ಇದು ಕೊಟ್ವಿ, ಕಂಪ್ಲೇಂಟ್ ಕೊಟ್ವಿ. ಕೊರೋನಾ ಉಲ್ಬಣವಾದಾಗಿನಿಂದ ಆಕ್ಸಿಜನ್ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗಿದೆ. ಆದ್ದರಿಂದ ಇಲ್ಲಿನ ಸಿಬ್ಬಂದಿಯೇ ಈ ಕೃತ್ಯದಲ್ಲಿ ಭಾಗಿಯಾಗಿರಬಹುದು ಅನ್ನೋ ಅನುಮಾನಗಳು ಮೂಡುತ್ತಿವೆ. ಹಾಗಾಗಿ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಯಾರು ಈ ಆಮ್ಲಜನಕ ಕಳ್ಳರು ಅನ್ನೋದು ಹೊರಬರಬೇಕಷ್ಟೇ. ಕೊರೋನಾ ರೋಗದ ಎರಡನೇ ಅಲೆಗೆ ವಿಶ್ವವೇ ನಲುಗಿ ಭಾರತ ದೇಶದ ಜನರ ಜೀವನ ಈಗಾಗಲೇ ನಲುಗಿದೆ. ಕರ್ನಾಟಕ ಸರ್ಕಾರಿ ಜಾರಿ ಮಾಡಿರುವ ಜನತಾ ಕರ್ಫ್ಯೂವಿಂದ ಖಾಸಗಿ ಹೋಟೆಲ್ಗಳೆಲ್ಲ ಸಂಪೂರ್ಣವಾಗಿ ಮುಚ್ಚಿವೆ. ಡಾಕ್ಟರ್ ಜಿ ಪರಮೇಶ್ವರ್ ಗೆಳೆಯರ ಬಳಗದ ನೇತೃತ್ವದಲ್ಲಿ ಕೊರಟಗೆರೆಯ ಸ್ನೇಹಜೀವಿ MNJ ಮಂಜುನಾಥ್ ಮತ್ತೊಂದು ಸಮಾಜ ಸೇವೆಗೆ ಮುಂದಾಗಿ ಉಚಿತ ದಾಸೋಹ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ. ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಲಹೆಯಂತೆ ಗೆಳೆಯರ ಬಳಗದ ಯುವಕ ಮಿತ್ರರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ಕರೋನಾ ಕೇರ್ ಸೆಂಟರ್, ಮಾರುತಿ ಆಸ್ಪತ್ರೆ, ರೇಣುಕಾ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಗಮಿಸುವ ಗ್ರಾಮೀಣ ಪ್ರದೇಶದ ಸುಮಾರು 500 ಅಧಿಕ ಜನರಿಗೆ ಪ್ರತಿನಿತ್ಯ ಮಧ್ಯಾಹ್ನ ಊಟ ಮತ್ತು 1/2 ಲೀಟರ್ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿದ್ದಾರೆ. ಇನ್ನುಳಿದಂತೆ ಖಾಸಗಿ ಮತ್ತು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಿಗುವ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ದೊರೆಯುತ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ ಗೆಳೆಯರ ಬಳಗ ಮತ್ತು MNJ ಅಭಿಮಾನಿಗಳ ಬಳಗದಿಂದ ಸುಮಾರು 80 ಅಧಿಕ ಜನ ಯುವಕರ ಪಡೆ ನಿಸ್ವಾರ್ಥವಾಗಿ MNJ ಮಂಜುನಾಥರ ಜೊತೆಗೂಡಿ ಪ್ರತಿನಿತ್ಯ ಕೆಲಸ ಮಾಡುತ್ತಿದ್ದಾರೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಖಾಸಗಿ ಮನೆಯೊಂದರಲ್ಲಿ ಪ್ರತಿನಿತ್ಯ ಊಟ ತಯಾರಿಸಿ ಮಧ್ಯಾಹ್ನ 1 ಗಂಟೆಯೊಳಗೆ ಜನರಿಗೆ ತಲುಪಿಸುತ್ತಿದ್ದಾರೆ. ಪ್ರಸ್ತುತ ಸಮಾಜದ ಮಾನವೀಯ ಮೌಲ್ಯಗಳಿಗೆ ಇವರ ನಿಸ್ವಾರ್ಥದ ಕೆಲಸವು ಮತ್ತಷ್ಟು ಶಕ್ತಿಯನ್ನು ನೀಡುವಂತಿದೆ. ಇನ್ನು ಕರೋನಾ ರೋಗದ ಭಯದಿಂದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ರಾಜಕೀಯ ವರ್ಗವೇ ಮೌನಕ್ಕೆ ಶರಣಾಗಿ ಸ್ವತಃ ಮನೆ ಬಿಟ್ಟು ಹೊರಗಡೆ ಬರುವ ಪ್ರಯತ್ನ ಮಾಡುತ್ತಿಲ್ಲ. ಆದರೆ MNJ ಮಂಜುನಾಥ್ ಅವರು ಮಾಡುತ್ತಿರುವ ಸಮಾಜ ಸೇವೆಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ನಾಗರಿಕ ಸಮಾಜದಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಇವರ ನಿಸ್ವಾರ್ಥ ಸೇವೆಯು ರಾಜಕೀಯ ನಾಯಕರಿಗೆ ಮಾರ್ಗದರ್ಶನ ನೀಡುವಂತಿದೆ. ಕರೋನಾ ರೋಗದ ಜನತಾ ಕರ್ಫ್ಯೂನಿಂದ ರೈತರು ಬೆಳೆದಿರುವ ತರಕಾರಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಕೊರಟಗೆರೆ ಸಂತೆ, ಅಕ್ಕಿರಾಂಪುರ ಸಂತೆಯನ್ನು ನಿಷೇಧ ಮಾಡಲಾಗಿದೆ. ರೈತರಿಂದ ಮಾಹಿತಿ ಪಡೆದ ಮಂಜುನಾಥ ರೈತರಿಂದಲೇ ತರಕಾರಿ ಖರೀದಿಸಿ ಮಧ್ಯಾಹ್ನ ಊಟ ತಯಾರಿಸಲು ಮುಂದಾಗಿದ್ದಾರೆ. ರೈತರು ಬೆಳೆದಿರುವ ಜಮೀನಿಗೆ ತೆರಳಿ ಅಲ್ಲಿಂದಲೇ ತರಕಾರಿ ಖರೀದಿಸಿ ರೈತರಿಗೆ ಉತ್ತೇಜನ ನೀಡುವ ಪ್ರಯತ್ನ ಮಾಡಿದ್ದಾರೆ. ಸಮಾಜ ಸೇವಕ MNJ ಮಂಜುನಾಥ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಲಹೆಯಂತೆ ಕೊರಟಗೆರೆ ಪಟ್ಟಣದಲ್ಲಿ ಉಚಿತ ದಾಸೋಹ ವ್ಯವಸ್ಥೆ ಪ್ರಾರಂಭ ಮಾಡಲಾಗಿದೆ. ಕೊರೋನಾ ಲಾಕ್ಡೌನ್ ಮುಗಿಯುವ ತನಕ ಪ್ರತಿನಿತ್ಯ 500 ಜನಕ್ಕೆ ಉಚಿತ ಊಟ ಮತ್ತು ನೀರಿನ ವ್ಯವಸ್ಥೆ ಇರಲಿದೆ. ಬಡಜನರ ಸೇವೆ ಮಾಡುವ ಅವಕಾಶ ನನಗೆ ದೊರೆತಿರುವುದೇ ಪುಣ್ಯದ ಕೆಲಸ. ಕೊರಟಗೆರೆ ಕ್ಷೇತ್ರದ ಜನರ ಸಮಸ್ಯೆಗೆ ಹಗಲು ರಾತ್ರಿ ಜೊತೆಯಾಗಿ ಇರುತ್ತೇನೆಂದು ತಿಳಿಸಿದರು. ಕಾರ್ಯಕ್ರಮ ನಮ್ಮ ಎಲ್ಲ ಪರಮೇಶ್ವರ್ ಗೆಳೆಯರ ಬಳಗ ಕಾರ್ಯಕ್ರಮವನ್ನು ಅಂಟ್ಕೊಂಡಿದ್ದೀವಿ. ಕಾರ್ಯಕ್ರಮದ ಮೂಲ ಉದ್ದೇಶ ಏನು, ಯಾರು ನಮ್ಮ ತಾಲೂಕಿನ ಇಟ್ಟಲ್ಲಿ ಇವತ್ತೆಲ್ಲ ಹೋಟ್ಲುಗಳು ಬಂದಾಗಿದೆ, ಆ ಹೋಟ್ಲುಗಳು ಬಂದಾಗ ಕಾರಣದಿಂದ ಆರು ಪೇಂಟ್ಗಳು ಸುಮಾರು ಕೊರೋನಾ ವಾರಿಯರ್ಸ್ಗಳಿಗೆ ಊಟದ್ದು ಸಮಸ್ಯೆ ಇದೆ. ಅವ್ರಿಗೋಸ್ಕರ ಡೈಲಿ ದಿಸು 100-400 ಜನಕ್ಕೆ ಊಟ ಕೊಡಬೇಕು.
ಸುಮಾರು ಪೇಷಂಟ್ ಬಂದಿರ್ತಾರೆ, ಪೇಷಂಟ್ಗಳ ಜೊತೆ ಇಬ್ರು ಒಬ್ಬರು ಅಸಿಸ್ಟೆಂಟ್ಗಳ ಜೊತೆಲಿ ಬಂದಿರ್ತಾರೆ. ಅವ್ರಿಗೆಲ್ಲ ಊಟದ ತುಂಬ ತೊಂದರೆ ನಮ್ಮ ಕೊಳ್ತಲಕ್ಕಲ್ಲಿ. ಹಂಗ ಈ ಹಾಸ್ಪಿಟ್ಲ್ಗಳ ಹತ್ರ ನಮ್ಮ ಹಾಸ್ಪಿಟ್ಲ್ ಆಗಿರ್ಬೋದು, ಬಿ ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತೆ ರೇಣುಕಾ ಹಾಸ್ಪಿಟ್ಲ್ ಅದು ಹಾಸ್ಪಿಟ್ಲ್ಗೆಲ್ಲ ತೊಂದರೆ ಆಗ್ತಿದೆ ಅವ್ರಿಗೆಲ್ಲ. ಹಂಗಾಗಿ ನಮ್ಮ ಪರಮೇಶ್ವರ್ ಗೆಳೆಯರ ಬಳಗ ಎಲ್ಲ ಊಟದ ಊಟದ ವ್ಯವಸ್ಥೆ ಮತ್ತೆ ಹಾಫ್ ಲೀಟ್ರ್ ವಾಟರ್ ಒಂದು ಕ್ಯಾನು ನೀರು ಕೊಡಬೇಕು ಅಂತ ಹೇಳಿ ನಮ್ಮ ಪರಮೇಶ್ವರ್ ಬಳಗದ ಗೆಳೆಯರ ಬಳಗದ ಕೂತ್ಕೊಂಡು ಯೋಚನೆ ಮಾಡಿದಾಗ ಈ ಮಾಡ್ಬೋದು ನಾವು ಏನಾದರೂ ಅದಕ್ಕೆ ಒಂದು ಸಂದರ್ಭ ನಾವು ಅಂತ ಹೇಳಿ ಕೂತ್ಕೊಂಡು ಈ ಕೆಲಸನ ರೂಪಿಸ್ತಾ ಇದ್ದೀವಿ ಸರ್. ನಾವು ಮೂರ್ತಿ ಅಮೋಕ್ ಟಿವಿ ಕೊರಟಕೆರೆ. ಕೋವಿಡ್ 19 ಎರಡನೇ ಅಲೆಯಲ್ಲಿ ವೈದ್ಯಕೀಯ ಲೋಕವೇ ನಲುಗಿ ಹೋಗಿ ವೆಂಟಿಲೇಟರ್ನಲ್ಲಿರುವ ಆರೋಗ್ಯ ಇಲಾಖೆಗೆ ರಕ್ತದ ಅಭಾವ ಬರಬಾರದೆಂದೇ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಪದಾಧಿಕಾರಿಗಳು ರಕ್ತದಾನ ಶಿಬಿರ ಆಯೋಜಿಸಿದ್ದಾರೆ. ಇದರ ವರದಿ ಇಲ್ಲಿದೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ದಾಸರಹಳ್ಳಿ ಮಂಡಲ ಹಾಗೂ ಆರೋಗ್ಯ ಭಾರತಿ ಹಾಗೂ ರೆಡ್ಕ್ರಾಸ್ ವತಿಯಿಂದ ನಿಕಟಪೂರ್ವ ಶಾಸಕ ಮುನಿರಾಜು ಮಾರ್ಗದರ್ಶನದಲ್ಲಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ನೇತೃತ್ವದಲ್ಲಿ ಇಂದು ದಾಸರಹಳ್ಳಿಯ ಎಂಎಸ್ ರಾಮಯ್ಯ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿದ್ದರು. ಶಿಬಿರವನ್ನು ದಾಸರಹಳ್ಳಿ ಬಿಜೆಪಿ ಮಂಡಲ ಅಧ್ಯಕ್ಷ ಲೋಕೇಶ್ ದೀಪ ಬೆಳಗಿಸುವುದರ ಮೂಲಕ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿಯ ದಾಸರಹಳ್ಳಿಯ ಮಂಡಲದ ಅಧ್ಯಕ್ಷ ಲೋಕೇಶ್ ಎಂದು ನಮ್ಮ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಭರತ್ ಸೌಂದರ್ಯ ನೇತೃತ್ವದಲ್ಲಿ ಹಲವಾರು ಪದಾಧಿಕಾರಿಗಳು ಸೇರಿ ಈಗಿನ ಕೋವಿಡ್ ಪರಿಸ್ಥಿತಿಯಲ್ಲಿ ಕರೋನಾಗೆ ಒಳಗಾದಂತಹ ವ್ಯಕ್ತಿಗಳಿಂದ ರಕ್ತವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಹಲವಾರು ಕೋವಿಡ್ ಬಂದಂತಹ ವ್ಯಕ್ತಿಗಳಿಗೆ ರಕ್ತದ ಅಭಾವ ಹೆಚ್ಚಿದ್ದು ಈ ನಿಟ್ಟಿನಲ್ಲಿ ರೋಗಿಗಳಿಗೆ ಯಾವುದೇ ರಕ್ತದ ಅಭಾವ ಹಾಗೂ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಯುವ ಮೋರ್ಚಾ ಕಾರ್ಯಕರ್ತರು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಸೋಮವಾರದಿಂದ ರಾಜ್ಯ ಸಂಪೂರ್ಣ ಲಾಕ್ ಆಗಲಿದ್ದು ಆರ್ಥಿಕ ದೃಷ್ಟಿಯಿಂದ ಕೆಲವೊಂದು ಸಡಿಲ ನಿಯಮಗಳನ್ನು ಅಳವಡಿಸಿ ಯಡಿಯೂರಪ್ಪನವರು ಲಾಕ್ಡೌನ್ ಘೋಷಿಸಿದ್ದಾರೆ. ಸಾರ್ವಜನಿಕರು ಲಾಕ್ಡೌನ್ ಅನ್ನು ಮನೆಯಲ್ಲಿಯೇ ಇದ್ದು ಸುರಕ್ಷತಾ ಸಾಧನಗಳನ್ನು ಅಳವಡಿಸಿಕೊಂಡು ಕರೋನಾ ಮಹಾಮಾರಿಯನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಕೈಜೋಡಿಸಬೇಕು ಎಂದರು. ಬಿಜೆಪಿ ವತಿಯಿಂದ ಹಾಗೂ ನಮ್ಮ ಆರೋಗ್ಯ ಭಾರತಿ RSS ಸಂಘಸಂಸ್ಥೆಯಾದ ಆರೋಗ್ಯ ಭಾರತಿ ರೆಡ್ಕ್ರಾಸ್ ವತಿಯಿಂದ ರಕ್ತದಾನ ಶಿಬಿರವನ್ನು ನಮ್ಮ ದಾಸಹಳ್ಳಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಭರತ್ ಸೌಂದರ್ಯ ಅವರು ಆಯೋಜನೆ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ವಿಜಯ್ ಅವರು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಯುವ ಮೋರ್ಚಾ ಹುಡುಗರು ಮತ್ತು ಈ ಭಾಗದ ಅಕ್ಕಪಕ್ಕ ನಾಗರಿಕರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಕೋವಿಡ್ ಎಂಬ ಮಹಾಮಾರಿ ಪ್ರಪಂಚದಾದ್ಯಂತ ಅನೇಕ ಕಷ್ಟ ನಷ್ಟಗಳನ್ನು ತಂದಿರೋ ಸಂದರ್ಭದಲ್ಲಿ ಇವತ್ತು ರಕ್ತ ಕೊಡುವಂಥ ರಕ್ತದಾನ ಶಿಬಿರನ ಆಯೋಜನೆ ಮಾಡಿರೋದು ತುಂಬ ಸ್ವಾಗತಾರ್ಹ. ಯಾಕೆಂತಂದರೆ ಇವತ್ತು ಕೋವಿಡ್ ಇಂಜೆಕ್ಷನ್ ತಗೊಂಡಿರೋರು ಮತ್ತು ಕೋವಿಡ್ಗೆ ತುತ್ತಾಗಿರೋರು ರಕ್ತ ಕೊಡೋಂಗಿಲ್ಲ. ಆದ್ದರಿಂದ ಇವತ್ತು ರಕ್ತದ ಅಭಾವ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ತುಂಬ ಸಂಭವಿಸಿದೆ. ಇದರ ನೀಗಿಸೋಕ್ಕೋಸ್ಕರ ನಮ್ಮ ಆರೋಗ್ಯ ಭಾರತಿ RSS ಸಂಘಸಂಸ್ಥೆ ಅನೇಕ ರಕ್ತದಾನ ಶಿಬಿರಗಳನ್ನು ಮತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜನೆ ಮಾಡ್ತಾನೆ ಇರ್ತದೆ. ಇವತ್ತು ಭರತ್ ಸೌಂದರ್ಯ ಅವರ ನೇತೃತ್ವದಲ್ಲಿ ಎಸ್ ಮುನಿರಾಜಣ್ಣ ಅವರ ಸಹಕಾರ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಒಂದಷ್ಟು ಜನ ಬಿಟ್ಟುಕೊಟ್ರೆ ಒಂದಷ್ಟು ಜನಕ್ಕೆ ಜೀವ ಉಳಿಸೋದಕ್ಕೆ ಅನುಕೂಲ ಆಗುತ್ತದೆ ಅಂತ ಹೇಳ್ತಾ ಎಲ್ಲರೂ ಇವತ್ತು ಕರೋನಾ ತುಂಬ ಹರಡ್ತಾ ಇದೆ. ಇವತ್ತು ದೇಶ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು. ದೇಶದ ರಾಜ್ಯ ಮತ್ತು ಆರ್ಥಿಕತೆಗೆ ಸಿಕ್ಕಾಕಬಾರ್ದ ದೃಷ್ಟಿಯಿಂದ ಕೆಲವೊಂದು ಸಡಿಲ ನಿಯಮಗಳಿರ್ಬೋದು, ಕೆಲವೊಂದು ಬಿಗಿ ನಿಯಮಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ರಕ್ತದಾನ ಶಿಬಿರದ ಆಯೋಜಕರ ಹಾಗೂ ಬಿಜೆಪಿಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ಮಾತನಾಡಿ, ಕೋವಿಡ್ ಎರಡನೇ ಅಲೆಯ ತುರ್ತು ಪರಿಸ್ಥಿತಿಯಲ್ಲಿ ಹಲವಾರು ಜನರ ಜೀವ ಉಳಿಸಲು ಈ ರಕ್ತದಾನ ಮಹತ್ವದ ಹೆಜ್ಜೆಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಯುವ ಮೋರ್ಚಾ ವತಿಯಿಂದ ಇಂದಿನಿಂದ ಪ್ರತಿ ವಾರವೂ ಸಹ ಪ್ರತಿ ಬೀದಿಯಲ್ಲಿಯೂ ರಕ್ತದ ಸಂಗ್ರಹಣೆಗೆ ಮುಂದಾಗುತ್ತೇವೆ. ದಯವಿಟ್ಟು ಇಂತಹ ಸಂದರ್ಭದಲ್ಲಿ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವಕ್ಕೆ ಆಸರೆಯಾಗಿ ಎಂದು ಮನವಿ ಮಾಡಿದರು. ಇನ್ನು ಈ ವೇಳೆಯಲ್ಲಿ ವಾರ್ಡ್ನ ಹಲವಾರು ಯುವಕರು ರಕ್ತದಾನಕ್ಕೆ ಮುಂದಾಗಿ ರಕ್ತ ನೀಡುವುದರ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸಿಕೊಟ್ಟರು. ಈ ವೇಳೆಯಲ್ಲಿ ಮಂಡಲ ಅಧ್ಯಕ್ಷ ಲೋಕೇಶ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ, ಕಾರ್ಯದರ್ಶಿ ವಿಜಯ್ ಕುಮಾರ್, ಗಿರೀಶ್ ಸೇರಿದಂತೆ ಹಲವಾರು ಯುವ ಮೋರ್ಚಾ ಕಾರ್ಯಕರ್ತರು ಇದ್ದರು. ತಗಿಕುಪ್ಪಿ ಶ್ರೀಧರ್, ಅಮೋಘ್ ನ್ಯೂಸ್, ನೆಲಮಂಗ್ಲ.
ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ತಿಪ್ಟೂರು ವತಿಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಹಣ್ಣು ಮತ್ತು ತರಕಾರಿ ಮಾರಾಟವನ್ನು ಪ್ರೋತ್ಸಾಹಿಸಲು ಸಂಚಾರಿ ಕೈಗಾಡಿಗಳನ್ನು ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ಸನ್ಮಾನ್ಯ ಶಾಸಕರಾದ ಬಿಸಿ ನಾಗೇಶ್ ಅವರು ವಿತರಣೆ ಮಾಡಿದರು. ನಗರದ ತೋಟಗಾರಿಕೆ ಇಲಾಖೆ ಮುಂಭಾಗ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೈಗಾಡಿ ವಿತರಣೆ ಮಾಡಿ ಮಾತನಾಡಿದ ಅವರು, ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ಹಣ್ಣು ತರಕಾರಿ ಮಾರಾಟಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ತೆಳುವ ಗಾಡಿ ವಿತರಿಸಲಾಗಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನಲ್ಲಿ ತೋಟಗಾರಿಕೆ ಪ್ರಾಡಕ್ಟ್ನ ಮನೆ ಮುಂದಕ್ಕೆ ತಗೊಂಡೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಗಾಡಿಗಳನ್ನ ಕೊಟ್ಟಿದೆ. ಎಲ್ಲ ತಾಲೂಕುಗಳಿಗೆ 3 ಕೊಟ್ಟಿತ್ತು, ಅದೇ ತಿಪ್ಟೂರು ತಾಲೂಕಿಗೆ ನಮ್ಮ ಆಫೀಸರ್ಸ್ಗಳಿಂದ ಶ್ರಮದಿಂದ 15 ಬಂದಿದೆ. 15ವೇ ರೈತ ಟೈಮಲ್ಲಿ ಮಾಡಿ ಕೊಟ್ಟಿದ್ದೀವಿ. ಕೋವಿಡಲ್ಲಿ ಇದನ್ನು ಅವರು ಸದುಪಯೋಗ ಪಡಿಸ್ಕೊಂತಾರೆ, ಜನ ರೋಡಿಂದ ಆಚೆ ಬರಬಾರ್ದು, ಅವ್ರವ್ರ ಮನೆಗಳಿಗೆ ಎಲ್ಲದನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡಿ ಅಂತೇಳಿ ನಾವು ಯಾರ್ಯಾರು ಇವತ್ತು ಗಾಡಿ ಕೊಟ್ಟಿದ್ದೀವಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ನಗರದ ವಿವಿಧ ಬಡಾವಣೆಗಳಿಗೆ ಹೋಗಿ ವ್ಯಾಪಾರ ಮಾಡಲು ಅನುಕೂಲವಾಗುವುದು. ಅಲ್ಲದೆ ಬೀದಿ ಬದಿಯ ವ್ಯಾಪಾರಿಗಳು ಮಾಲೀಕರಿಂದ ಪ್ರತಿದಿನ 50 ರೂಪಾಯಿ ಬಾಡಿಗೆ ಪಡೆದು ವ್ಯಾಪಾರ ಮಾಡುತ್ತಿದ್ದರು. ಆದರೆ ಸರ್ಕಾರದ ತೆಳ್ಳಿಗಾಡಿ ನೀಡುವುದರಿಂದ ಸ್ವಯಂ ಉದ್ಯೋಗಕ್ಕೆ ಅನುಕೂಲವಾಗುವುದು ಎಂದು ತಿಳಿಸಿದರು. ಆ ಥರ ಅವರು ಉಪಯೋಗಿಸ್ಕೊಂತಾರೆ, ಕೋವಿಡ್ನ ಕಡಿಮೆ ಮಾಡುವಂಥದ್ರಲ್ಲಿ ಅವ್ರದ್ದು ಒಂದು ಪಾತ್ರ ತಾಲೂಕಲ್ಲಿ ಇರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇವತ್ತು ಗಾಡಿಯನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ. ಒಂದೇ ಥರದ ಗಾಡಿಯನ್ನು, ಕ್ವಾಲಿಟಿಯ ಗಾಡಿಯನ್ನು ನಮ್ಮ ಆಫೀಸರ್ಸ್ ಮಾಡಿಸ್ಕೊಟ್ಟಿದ್ದಾರೆ, ಅವ್ರಿಗೆ ಅದನ್ನು ಸದುಪಯೋಗ ಪಡಿಸ್ಕೊಂತಾರೆ. ವ್ಯಾಪಾರ ಮಾಡ್ತಿದ್ರಲ್ಲ ಅವ್ರಿಗೆ ಕೊಟ್ಟಿರೋದು, ಬೀದಿ ಪಡೆದು ಯಾರು ವ್ಯಾಪಾರ ಮಾಡ್ತಿದ್ರು ಅವ್ರಗಳಿಗೆ ಕೊಟ್ಟಿರೋದು. ಇವರೆಲ್ಲ 50 ರೂಪಾಯಿ ಬಾಡಿಗೆ ಕೊಟ್ಟು ಬೇರೆಯವ್ರ ಗಾಡಿ ತಗೊಂಡು ಉಪಯೋಗಿಸ್ತಿದ್ರು ಇಷ್ಟು ದಿನ. ಅಂದರೆ ಪ್ರತಿದಿನ 1,500 ರೂಪಾಯಿ ಬಾಡಿಗೆಯ ದುಡ್ಡು ಸಹಿತ ಇವ್ರಿಗೆ ಉಳಿಯುತ್ತೆ, ಸೇವ್ ಆಗುತ್ತೆ. ಯಾರು ಕಷ್ಟಪಡ್ತಾರೆ ಅವ್ರಿಗೆ ತಿಂಗ್ಳಿಗೆ 1,500 ರೂಪಾಯಿ ಸೇವ್ ಆಗುತ್ತೆ. ಸ್ವತಂತ್ರ ಗಾಡಿ ಇದೆ ಅನ್ನುವಂಥ ಒಂದು ವ್ಯಾಪಾರಕ್ಕೂ ಒಂದು ಮಾಡಲ್ ಸಪೋರ್ಟ್ ಆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ರಾಮಮೋಹನ್ ಪಿಜೆರವರು ಉಪಸ್ಥಿತರಿದ್ದರು. ಹಿರಿಯ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆಎಸ್ ನವೀನ್ ಕುಮಾರ್ ಅವರು ಮಾತನಾಡಿ, ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ರೈತರು ತಾವು ಬೆಳೆದ ಹಣ್ಣು ತರಕಾರಿ ಹಾಗೂ ಹೂವುಗಳನ್ನು ಮಾರಾಟ ಮಾಡಲು ಸಮಸ್ಯೆಗಳು ಎದುರಾದಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಲು ತಿಳಿಸಿದರು. ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಕರಣ್ ಎಂ, ರಾಜಪ್ಪ ಎಚ್ಪಿ, ಶಿವಕುಮಾರ್ ಬಿಎನ್, ಗವಿರಂಗನಾಥ ಸ್ವಾಮಿರವರು ಉಪಸ್ಥಿತರಿದ್ದರು. ಮಾರಣಾಂತಿಕ ಕೋವಿಡ್-19 ಎರಡನೆಯ ಅಲೆ ಸುನಾಮಿ ಮಧ್ಯೆ ಸರ್ಕಾರಿ ಅಧಿಕಾರಿಯ ಆಯುರ್ವೇದ ಮತ್ತು ಯೋಗಾಸನದಿಂದ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಜನಸೇವೆ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿದ್ರಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲು ತಾಲೂಕಿನ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹೊಸ ನಡೆಗೆ ಮೆಚ್ಚುಗೆ ಕೇಳಿಬರುತ್ತಿದೆ. ಶುಂಠಿ ನಶ್ಯದ ಜೊತೆ ಕೊಬ್ಬರಿ ಎಣ್ಣೆ ಉಪಯೋಗಿಸುವ ಬಗ್ಗೆ ಮಾಹಿತಿ ನೀಡಿರುವ ಆರ್ಟಿಒ ಅಧಿಕಾರಿ ಡಾಕ್ಟರ್ ಧನ್ವಂತರಿ ಒಡೆಯರ್ ಇದರಿಂದ ದೇಹದಲ್ಲಿನ ಚೈತನ್ಯ ಹೆಚ್ಚಿಸಲು ಸಹಕಾರಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಾನು ಇವಾಗ ತೋರಿಸ್ತಾ ಇರತಕ್ಕಂಥದ್ದು ಒಂದು ಒಣ ಶುಂಠಿಯ ಪುಡಿ. ಈ ಒಣ ಶುಂಠಿಯ ಪುಡಿಯಲ್ಲಿ ಶ್ವಾಸಕೋಶಗಳ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು, ಶ್ವಾಸಕೋಶಗಳಲ್ಲಿ ಇರ್ತಕ್ಕಂಥ ಕಫವನ್ನು ತೆಗಿತಕ್ಕಂಥ ಲಕ್ಷಣಗಳಿವೆ. ಅನೇಕ ರೀತಿಯಾದ ಉಪಯೋಗಗಳು ಈ ಶುಂಠಿಯಲ್ಲಿದ್ದರೂ ಕೂಡ ಇವತ್ತಿನ ದಿವಸಕ್ಕೆ ನಾವೆಲ್ಲ ಭಾಳಷ್ಟು ಜನ ಈ ಒಂದು ಕೊರೋನಾ ಎರಡನೇ ಅಲೆ, ಈ ಅಲೆ ಏನಿದೆ ಇದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಬೇಗ ಇನ್ಫೆಕ್ಷನ್ನ ಉಂಟು ಮಾಡಿ ಅನೇಕ ರೀತಿಯ ಜನಗಳು ಸಾವನ್ನು ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಯಾಕೆಂದರೆ ಶ್ವಾಸಕೋಶಗಳಲ್ಲಿ ಕಫ ಯಾವಾಗ ಕಟ್ಟುತ್ತೋ ಆ ಕಫವು ಸರಿಯಾಗಿ ಹೊರಗಡೆ ಬರದಲೇ ಇದ್ದಾಗ ಅನೇಕ ರೀತಿಯಾದ ಅಂದರೆ ಒಳಗಡೆ ಹೊರಗಡೆ ಪ್ರಾಣವಾಯು ಸಂಚಾರ ಒಂದು ನಿರ್ಬಂಧ ಆದಾಗ ಅನೇಕ ರೀತಿಯಾದ ಶ್ವಾಸಕೋಶಗಳ ತೊಂದರೆಯಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಈ ಶುಂಠಿ ಪುಡಿ ಅಂತಕ್ಕಂಥದ್ದು ನಾವು ಒಣಗಿನ ಶುಂಠಿ ಪುಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಒಣಗಿಸಿದ ಶುಂಠಿನ ಪುಡಿ ಮಾಡಿಬಿಟ್ಟು ನಾವು ಇದನ್ನು ನಶ್ಯ ರೀತಿಯಲ್ಲಿ ಉಪಯೋಗಿಸ್ಬೇಕು. ಹೇಗೆ ಅಂದರೆ ನೋಡಿ, ಈ ಡಬ್ಬಿನಲ್ಲಿ ನಾವು ತುಂಬಿಸ್ಕೊಂಡಾಗ ಈ ನಶ್ಯ ರೀತಿ ಒಂದು ಮೂಗನ್ನು ನಾವು ಈ ರೀತಿ ಮುಚ್ಚಿ ಈ ಒಂದು ತುದಿಯನ್ನು ನಿಧಾನಕ್ಕೆ ನಾವು ಮೂಗಿನ ಮೂಲಕ ಉಸಿರು ತಗೊಳ್ತಾ ಈ ಪುಡಿಯ ಒಂದು ಒಳಗಡೆ ಎಳ್ಕೋಬೇಕು. ಯಾವಾಗ ಶುಂಠಿ ಪುಡಿ ಒಳಗಡೆ ಹೋದ ತಕ್ಷಣವೇ ಘಾಟಿರುತ್ತೆ,
ಅದು ಇರಿಟೇಷನ್ ಮಾಡುತ್ತೆ. ಆದರೂ ಕೂಡ ಒಳಗಡೆ ಹೋದ ತಕ್ಷಣವೇ ಆ ಶ್ವಾಸಕೋಶಗಳಲ್ಲಿ ಅಂದರೆ ಅಥವಾ ಮೂಗಿನ ಒಂದು ರಂಧ್ರಗಳಲ್ಲಿ ಇರ್ತಕ್ಕಂಥ ಕಫ ಎಲ್ಲ ತೆಗಿತಕ್ಕಂಥದ್ದು ಸಾಧ್ಯ. ಹಾಗೆಯೇ ಇದನ್ನು ಎರಡನೇ ಈ ಎಡಮೂಗನ್ನು ಮುಚ್ಚಿ ಮತ್ತೆ ಬಲಮೂಗಿನಿಂದ ಉಸಿರನ್ನು ತಗೋಬೇಕು, ನಿಧಾನಕ್ಕೆ ನಾವು ಏರಿಸ್ಕೋಬೇಕು. ಈ ಹೊಸ ಪ್ರಯೋಗದಿಂದ ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗೆ ಹೊಸ ಶಕ್ತಿ ತುಂಬುತ್ತಿದ್ದಾರೆ. ಪ್ರಾಣಾಯಾಮ ಅಭ್ಯಾಸದ ಬಗ್ಗೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಿರುವ ಡಾಕ್ಟರ್ ಧನ್ವಂತರಿಯಸ್ ಒಡೆಯರ್ ತರಬೇತಿ ಸಹ ನೀಡುತ್ತಿದ್ದಾರೆ. ನೆಲಮಂಗಲ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ಡಾಕ್ಟರ್ ಎಸ್ ಒಡೆಯರ್ ವೃತ್ತಿ ಜೀವನದ ಜೊತೆ ಪ್ರವೃತ್ತಿಯಲ್ಲಿ ಯೋಗ ಮಾಸ್ಟರ್ ಕೂಡ ಆಗಿದ್ದಾರೆ. ಸ್ವಲ್ಪ ನಶ್ಯ ರೀತಿ ನಾವು ಮೂಗಿನ ಮೂಲಕ ಒಳಗಡೆ ಹೋದಾಗ ಘಾಟ ರೀತಿ ಇರುತ್ತೆ, ಕೆಲವರಿಗೆ ಕೆಮ್ಮು ಬರುತ್ತೆ. ಸೊ ಈ ಕೆಮ್ಮು ಬಂದಾಗ ಕಫ ಎಲ್ಲ ಕರಗ್ಬಿಟ್ಟು ನೀರಾಗಿ ನಾವು ಹೊರಗಡೆ ಬರುತ್ತೆ, ಸೀನ್ ಬರುತ್ತೆ, ಆಕ್ಷಿ ಬರುತ್ತೆ. ಸೊ ಸ್ನೇಹಿತರೆ, ನಾವು ಈಗ ನಾವೇನು ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ಇದು ಒಂದು ಉಪಾಯವಾದಂಥ ಮನೆ ಮದ್ದು ಕೂಡ. ಇದನ್ನು ಈ ರೀತಿಯಾಗಿ ನಾವು ಕೂಡ ಒಂದು ಚಿಟಕಿಯಷ್ಟು ತೊಗೊಂಡು ಮೂಗಿಗೆ ಏರಿಸ್ಕೋಬೋದು. ನಿಧಾನಕ್ಕೆ ಬಲಗಡೆ ಮತ್ತು ಎಡಗಡೆ ನಿಧಾನಕ್ಕೆ ಏರಿಸ್ಕೊಂಡು ನಾವು ನಶ್ಯ ರೀತಿ ಉಪಯೋಗಿಸೋದ್ರಿಂದ ನಾವು ನಿಧಾನಕ್ಕೆ ನೋಡಿ, ನಮಗೆ ಯಾವಾಗ ಒಳಗಡೆ ಹೋದ ತಕ್ಷಣ ಇರಿಟೇಷನ್ ಆಗುತ್ತೋ, ಕೆಮ್ಮು ಬರುತ್ತೆ, ಕಫ ಇದ್ದರೆ ಅಚ್ಚು ಬರುತ್ತೆ. ಆದ್ದರಿಂದ ಈ ಶುಂಠಿ ಚೂರ್ಣವನ್ನು ನಾವು ಮನೆಯಿಂದ ಹೊರಗಡೆ ಒಳಗಡೆ ಹೋಗಬೇಕಾದ್ರೆ ಒಂದು ಸಾರಿ, ಮತ್ತು ಮನೆ ಒಳಗಡೆ ಬಂದಾಗ ಅಂದರೆ ಹೊರಗಡೆಯಿಂದ ನಾವು ಒಳಗಡೆ ಬಂದಾಗ ಕೂಡ ಈ ಒಂದು ಶುಂಠಿ ಪುಡಿಯನ್ನು ನಾವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಅನೇಕ ರೀತಿಯಾದ ಶ್ವಾಸಕೋಶಗಳ ಸಂಬಂಧ ಇನ್ಫೆಕ್ಷನ್ಗಳನ್ನು ನಾವು ಕಡಿಮೆ ಮಾಡ್ಬೋದು. ಶುಂಠಿ ಚೂರ್ಣ ನೆಗಡಿ ಕೆಮ್ಮುಗೆ ರಾಮಬಾಣವಂತೆ, ನ್ಯುಮೋನಿಯಾ ಬರದಂತೆ ಸೋಂಕು ಉಂಟಾಗದಂತೆ ತಡೆಗಟ್ಟಲು ಇದು ಪೂರಕ ಮದ್ದು. ದಿನಕ್ಕೆ ಎರಡು ಬಾರಿ ಮೂಗಿಗೆ ನಶ್ಯದ ರೀತಿಯಲ್ಲಿ ಹಾಕಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಕೊಬ್ಬರಿ ಎಣ್ಣೆ ಕೂಡ ಆಂಟಿವೈರಲ್ ಗುಣಗಳನ್ನು ಒಳಗೊಂಡಿದೆ. ಈ ಮೂಲಕ ಸರ್ಕಾರಿ ಅಧಿಕಾರಿಗಳಲ್ಲಿ ಕೆಲಸ ನಿರ್ವಹಿಸಲು ಹೊಸ ಚೈತನ್ಯದ ಜೊತೆಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ್ ನ್ಯೂಸ್, ನೆಲಮಂಗಲ. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೀ ಇದು ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.